ಪ್ರಕಟಿಸುವುದಕ್ಕಿಂತಲೂ ನೀನು ಯುದ್ಧ ಮಾಡುವುದು ಬಹಳ ಒಳ್ಳೆ. ಹುಡುಗ,
ಖ್ಯಾತನಹಿ. ಹುಡುಗ, ನಿನ್ನ ಯುದ್ಧವನ್ನ ಮೆಚ್ಚಿದ್ದೇನೆ, ಪ್ರಾಮಾಣಿಕವಾಗಿ ಸಂತೋಷವಾಗುತ್ತಾ ಇದೆ. ಒಂದು ಕಾಲದಲ್ಲಿ ನಿನ್ನ ವಯಸ್ಸಿನ ಹುಡುಗರು ತಮ್ಮ ಸಾಹಸವನ್ನ ಮೆರೆಸಿದ್ದನ್ನ ಕಣ್ಣಾರೆ ಕಂಡವ ನಾನು. ಹುಡುಗ, ನಿನ್ನ ಯುದ್ಧವನ್ನೇ ಕಂಡಾಗ ಅವರೆಲ್ಲ ನನ್ನ ನೆನಪಿಗೆ ಬರುತ್ತಾ ಇದ್ದಾರೆ. ಮೆಚ್ಚಿದ್ದೇನೆ ಮಗು, ವಿಖ್ಯಾತನಹಿ. ಇಂಥ ನನ್ನ ರಥವನ್ನ ಈ ರೀತಿ ಹಾರಿಸುವವರನ್ನ ಪಾತಾಳ ಸುರನಿಖರ ಭೂತಳದ ಪಟುಭಟರ ವ್ರಾತಗಳು ನಾ ಕಾಣೆ. ಮಗು, ಸಂತೋಷ ಆಯಿತು. ಆದ್ರೆ ಏನ್ ಮಾಡೋಣ? ಏನಾಯ್ತು? ಯುದ್ಧದ ತೀರ್ಮಾನ ಇನ್ನು ಆಗಲಿಲ್ಲ. ಕೈ ಎತ್ತುವರೆ ನನ್ನ ಮನಸ್ಸಿನ್ನೂ ಹಿಂಜರಿಯುತ್ತಾ ಇದೆ. ಯಾಕೆ? ನೀ ತರಳ ನಕಟ, ನಿನ್ನೊಳೊಳ್ಳೆ ರಣವನ್ನ ನಿನ್ನ ತಾತನನ್ನ ಬರಿಸಿಕೊಡು. ಕಾಟಿಸುವವರು ನಾವಲ್ಲ. ಎಲೆ ಧನಂಗೆಯ ಕೀಳು ನಿನ್ನಲಿ,
ನಿನಗೆ ನಾನು ಕಲಹದಲ್ಲಿ ಮೆಚ್ಚಿದೆ, ಕಲಹದಲ್ಲಿ ಮೆಚ್ಚಿದೆ, ಕಲಾವೀರನೆ ನೋಡ್ಬುದೇನು ತೀರನೆ, ನೋಡ್ಬುದೇನು ತೀರನೆ, ಕೂತುರೆ ನನಗೆ ಅಗತ್ಯ ಇಲ್ಲ. ಕೂತುರೆ ಸುಜನ್ಮ ಎನ್ನುವುದನ್ನ ಬಲಾವೀರನೆ ಎನ್ನುವ
ರೂಪದಲ್ಲಿ ಹಿಂದಿರುಗಿಸಲಾಗಿದೆ, ಹಿಂದೆ ಕಳಿಸಿಕೊಟ್ಟಿದ್ದೇವೆ. ಈಗ ನೆರೆನೋಟಕನಾಗಿದ್ದಾನೆ. ಒಂದು ಕಾಲದಲ್ಲಿ ಪರಮೇಶ್ವರನೊಂದಿಗೆ ಹೋರಾಡಿದ ಒಂದು ಪಾಶುಪತವನ ಗೆದ್ದವನು ನೋಡಿ, ಅಲ್ಲಿ ಒಂದು ಅಸಂಬದ್ಧ ಅಲ್ಲ. ಪರಮೇಶ್ವರನಲ್ಲಿ ಹೋರಾಡಿದ್ದವು, ನಾವು ಹೋರಾಡಲಿಲ್ಲ ಅಂತಲ್ಲ, ಯಥಾಶಕ್ತಿ ಪಡೆದಿದ್ದಾನೆ. ಮೂರ್ಛೆ ಬಿದ್ದ ಇವನನ್ನು ಎಬ್ಬಿಸಿ ಹೌದಪ್ಪ ಮಹಾರಾಯ ಅಂತ ಪಾಶುಪತವನ್ನು ಕೊಟ್ಟ. ಪ್ರಶಸ್ತಿ ರೂಪದಲ್ಲಿ ಹಿಡ್ಕೊಂಡು ಬರ್ತಾ ಇದ್ದ. ಯಾರಾದ್ರೂ ಈ ಗೆದ್ದವನಿಗೆ ಕೊಡುವುದು ಬಿಟ್ಟು ಸೋತವನಿಗೆ ಕೊಡ್ತಾರೆ ಯಾರಾದ್ರೂ? ಇಲ್ಲ. ಏನೋ ಪರಮೇಶ್ವರ ಅಷ್ಟೆಲ್ಲ ಪೆಟ್ಟು ಹೊಡೆಯುವ, ಪೆಟ್ಟು ತಿನ್ನುವ ಯೋಗ್ಯತೆ ಉಂಟು ಎನ್ನುವ ಲೆಕ್ಕದಲ್ಲಿ ಕೊಟ್ಟದ್ದಾಗಿರ್ಬೇಕು. ಹೌದಪ್ಪ, ಏನೋ ಆ ಸಾಮರ್ಥ್ಯ ಬಾಳ ಉಂಟು, ಪೆಟ್ಟು ತಿನ್ನುವ ಸಾಮರ್ಥ್ಯ ಬಾಳ ಉಂಟು ಇವನಿಗೆ. ಅಷ್ಟೇ ಅಲ್ಲ, ದಾನವ ನಿವಾತ ಕವಚರನ್ನು ಗೆದ್ದ. ಆ ಶೌರ್ಯದ ಗಂಟೆಲ್ಲ ಬಿದ್ದೋಯ್ತು ಇವತ್ತು. ಇವನು ಹುಡುಕ್ತಾ ಇದ್ದಾನೆ, ನನ್ನ ಶೌರ್ಯದ ಗಂಟೆಲ್ಲ ಹೋಯ್ತು ಅಂತ. ಅದು ಸಿಗುವುದಿಲ್ಲ, ಹುಡುಕುವುದು ಬಿಡುವುದಿಲ್ಲ. ನೆಲನೋಟಕನಾಗಿದ್ದಾನೆ. ನಾವು ಹಾಗೆ ಯಥಾನುಶಕ್ತಿ ಯಥಾಮತಿಯಾಗಿ ಒಂದು ಸೂಚನೆ ಕೊಡುವ ಅವನಿಗೆ. ಪಾಪ ಪಾಪ ಒಳ್ಳೇದಾಯ್ಕೊಂಡಿರ್ಲಿ ಅಲ್ಲ, ಹಾಗಾಗಿ ಅವನಿಗೆ ಒಂದು ಸೂಚನೆ ಕೊಡುವ. ಅರ್ಜುನ ಬರಿದೆ ಬಳಲ ಬೇಡ ನೀನು ಕರೆಸು ಕೃಷ್ಣನ, ಒಂದೇ ಹೋದ
ಸೂತ ಸತ್ತ ಅಂತ ವಿಧಿಸಲೇ. ಹಾಗಿದ್ರೆ ಸೂತನಿಲ್ಲದೆ ಯುದ್ಧ ಮಾಡುವಂತಹ ಸಾಮರ್ಥ್ಯ ನನಗಿಲ್ಲವೆ? ಆದರೂ ಈವರೆಗೆ ಮಾಡಿದ ಯುದ್ಧದಲ್ಲಿ ನನ್ನ ಪಾಲಿಗೆ ಸೋಲೆ ಉಂಟಾದರೆ ನೆಲನೋಟಕನಾಗುವ ಪರಿಸ್ಥಿತಿ ನನ್ನ ಪಾಲಿಗೆ ಬಂತಲ್ಲ. ಎಂತೆಂಥವರಲ್ಲಿ ಹೋರಾಡಿದ ನಾನು, ಒಬ್ಬ ಸಾಮಾನ್ಯ ಹುಡುಗನಲ್ಲಿ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂತು ಅಂತಾದ್ರೆ ಯಾರಲ್ಲಿ ಕೇಳಿಕೊಳ್ಳುವುದು, ಯಾರಲ್ಲಿ ಹೇಳಿಕೊಳ್ಳುವುದು, ಯಾರ ಮೊರೆ ಹೋಗುವುದು? ನಾನು ಸರಿ ಬರುವಾಗ ಹೇಳಿ ಬಂದದ್ದು ನಮ್ಮ ಕೃಷ್ಣ ದೇವನಲ್ಲಲ್ಲವೇ? ಕೃಷ್ಣ ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗಲೇ, ದೇವ ಭಾವ ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದೇ, ನಮಗೆ ವಿಘ್ನ ಬಾರದಿರಲಿ ಅಂತ ನಿನ್ನಿಂದಲೇ ಬೇಡಿಕೊಂಡು ಆಶೀರ್ವಾದವನ್ನ ಪಡೆದಿದ್ದೇವೆ. ಆದರೆ ಇಂತಹ ಅವಘಡ, ಇಂತಹ ಸೋಲು ನನ್ನ ಪಾಲಿಗುಂಟಾಗುತ್ತೆ ಅಂತಾದ್ರೆ ಪಾಂಡವರು ಮಾಡಿದಂತಹ ಸಂಕಲ್ಪಕ್ಕೆ ದೋಷವೇ? ಇದು ಅನ್ಯಾಯ, ಅಧರ್ಮದ ಕಾರ್ಯವೇ? ಇದು ಮಾಡಲೇಬೇಕಾದಂತಹ ಕಾರ್ಯ ಅಂತ ಮಾಡುತ್ತಾ ಹೊರಟಂತ ನಮ್ಮ ಪಾಲಿಗೆ ಈ ರೀತಿಯ ಸೋಲು ವಿಘ್ನ ಅಂತಾದ್ರೆ ಕೃಷ್ಣ ನೀನೇ ಗತಿ. ಸಾರಥಿಯನ್ನ ಕಳೆದುಕೊಂಡು ಯುದ್ಧ ಮಾಡುವುದು ನಾನು ಯಾವ ರೀತಿಯಲ್ಲಿ? ಮೊದಲೇ ಸುಧನ್ವ ಹೇಳಿದ್ದಾನೆ, ಕರೆಸು ಹಲಿಯನ್ನ. ನನಗೂ ಅವನಿಗೆ ಅಲ್ಲಿಯ ಧೈರ್ಯ ಅಂತ ಯೋಚಿಸುವುದು. ನಾನು ಅವನಿಗೆ ಲಕ್ಷ್ಯ ಪೂರ್ತಿ ಇರುವುದು ನನ್ನ ಮೇಲೂ ನಮ್ಮ ಸೇವೆಯ ಮೇಲೂ ಅಲ್ಲ. ನಿನಗೆ ಗೆಲುವು ಬೇಕು, ಕರೆಸು ಹರಿಯನ್ನ. ಅಂದ್ರೆ ನನಗೀಗ ಹರಿ ಬೇಕು ಅಂತ ಆಗಿದೆ, ಈ ಮೊದಲೇ ಅವನಿಗೆ ಕೃಷ್ಣ ಬೇಕು ಅಂತ ಆಗಿದೆ ಅಂತಾದ್ರೆ ಇದು ಏನು ಅಂತ ಹೇಳೋಣ? ಬೇಡ, ಯಾವುದು ನಮಗೆ ಅರ್ಥ ಆಗುವುದಲ್ಲ. ಏನಿದ್ರು ನಾನು ಯುದ್ಧ ಮಾಡಬೇಕು ಅಂತಾದ್ರೆ ಈಗ ನನಗೆ ಕೃಷ್ಣ ಬರುವುದು ಅನಿವಾರ್ಯ. ಕೃಷ್ಣ ಸ್ವಾಮಿ
ಮಾಲೀಕ ಚರಣಕ್ಕೆ ಮಣಿದ ಪ್ರಾರ್ಥನ ಸೆಳೆದು ಬೀದ ಪುತನೆ ನೀವೇನು ಯೋಚಿಸಬೇಕಾದದ್ದಿಲ್ಲ, ನಾನು ಅಲ್ಲಿವರೆಗಾಗಿ ಹೋಗಿ ಏನಂತ ಮುಗಿಸಿ ಬರ್ತೇನೆ ಅಂತ ಹೇಳಿ ಬಂದೆ. ಅಷ್ಟೇ ಅಲ್ಲ, ಬಂದ ಮರುಕ್ಷಣದಲ್ಲಿ ಅದು ಸೋತ ಸೊರಗಿಬಿದ್ದಂತಹ ನಿಮ್ಮ ಊರಿನಲ್ಲೇ ಎದ್ದಿಸಿದ್ದೇನೆ. ಅಷ್ಟೇ ಅಲ್ಲ, ಅಸ್ತವ್ಯಸ್ತವಾಗಿದ್ದಂತಹ ರಥವನ್ನ ಸರಿಪಡಿಸಿದ್ದೇನೆ, ಕುದುರೆಗಳ ವಾಘೆಯನ್ನು ಹಿಡಿದಿದ್ದೇನೆ. ಹೆದರಬೇಕಾದದ್ದಿಲ್ಲ, ಇಡೀ ಧನುರ್ಬಾಣವನ್ನ ಪ್ರಕಾಶ ಪುಂಜ ಒಂದು ಆಕಾರವಾಗಿ ಬಂದು 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 ನರನ ರಥಾಗ್ರದಲ್ಲಿ ಮುನುಗುತ್ತಾ ಇದೆ. ಮೈ ತೆರೆದು ಮೂರ್ತಿವೆತ್ತು ಇಲ್ಲಿಯ ತನಕ ಕಾಲ್ಪನಿಕವಾಗಿ ನಮ್ಮ ಹೃದಯಾಂತರಾಳದಲ್ಲಿ ಸ್ಥಾಪಿಸಿ ಸ್ತುತಿಸುತ್ತಿರುವಂತಹ ನನ್ನ ದೇವ ಆ ನನ್ನ ಮಹಿಳೆ ಸಂತೋಷ, ಇದನ್ನ ನಾನೊಬ್ಬನೇ ಅನುಭವಿಸುವುದಲ್ಲ, ಚಂಪಕನಾಡಿನ ಪ್ರತಿಯೊಂದು ಜೀವಾತ್ಮವು ಹಪಾಪಿಸುತ್ತಿದೆ ಕೃಷ್ಣ 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 ಎನ್ನುವುದಾಗಿ. ಪ್ರಧಾನವಾಗಿ ಆತ್ಮವಿಶ್ವಾಸದಿಂದ ನಿರ್ಧಾರವನ್ನು ಕೈಗೊಂಡವನು ನನ್ನ ಅಪ್ಪ ಅಲ್ವೇ? ಅಪ್ಪ 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 ಬಾರಪ್ಪ, ಅಪ್ಪ ಯಾರು ಬಂದಿದ್ದಾರೆ ನೋಡಪ್ಪ, ನೀನು ಚಂಪಕನಾಡಿಗೆ ಅರಸು ಆಗಿರಬಹುದು, ಈಗ ಬಂದವನು ಹಾಗಲ್ಲ. ಅರಸು ಬಂದನು ಭಾಗವತ ಜನ ಪರುಷ ಬಂದನು ಭಕ್ತವತ್ಸಲ ಕರುಣಿ ಬಂದನು ತನ್ನ ನೆನೆದರೆ ಪರಮ ಪದವೀವ ಪರಮ ಪುರುಷೋತ್ತಮನು ಬಂದನು ದುರಿತ ದುರ್ಗ ವಿಭಾಡ ಬಂದನು ಸುರರ ಸಲಹುವ ದೇವ ಬಂದನು ಈಗ ನಮ್ಮನೆಗೆ. ಬರಪ್ಪ ನೀನೊಬ್ಬನೇ ಬರುವುದಲ್ಲ, ಅಮ್ಮ ತಾಯಿ ಜನನಿ ನನಗೆ ಪ್ರಪಂಚದ ಬೆಳಕನ್ನು ತೋರಿಸಿದಂತಹ ಪುಣ್ಯ ಗರ್ಭೆ ಬಾ ತಾಯಿ ಯಾರು ಬಂದಿದ್ದಾರೆ ನೋಡಮ್ಮ, ಕಂಜ ಸಂಭವ ಪಿತನು ಬಂದನು ನಂಜಿನಲ್ಲಿ ಪವಡಿಸುವ ಬಂದನು ಕುಂಜರನ ಮೊರೆ ಕೇಳಿ ಸಲಹಿದ ದೇವನಿದೋ ಬಂದ ಅಂಜರಾಸುತ ನೊಡೆಯ ಬಂದನು ಅಂಜಿದ ಸುರನಿಗೆ ಅವೇ ವಿತ್ತವ ಪಂಜರಿಗೆ ಬಲುವೇವ ಬಂದನು ಈಗ ನಮ್ಮನೆಗೆ. ಬಾ ತಾಯಿ ತನಿ ತನಿ ಪರಿವಾಣವನ್ನು ಹಿಡಿದುಕೊಂಡು ಈಗ ಬಾ ತಾಯಿ ಈಗ ಬಾ, ಯಾರು ಬಂದಿದ್ದಾರೆ ನೋಡಮ್ಮ, ದೇವ ಬಂದನು ತನ್ನ ನೆನೆವರ ಕಾವ ಬಂದನು ದೈತ್ಯ ಕುಲವನ ದಾವ ಬಂದನು ಭಾಗವತ ಜನ ಲೋಲುಪನು ಬಂದ ಭಾವಿಸೋಡ ಗಾರಿ ಬಂದನು ಓವಿ ಬಂದರೆ ತನ್ನ ಬೀರುವ ದೇವ ಬಂದನು ವೀರನಾರಾಯಣನು ನಮ್ಮನೆಗೆ ಬನ್ನಿ. ಮೈ ಮರೀತಾಯ್ತೇ, ಪುಣಕೋತ್ಸವ ಅಂತ ಹೇಳುವುದು ಅದಕ್ಕಾಗಿ ಆಗಿರ್ಬೇಕು. ಯಾರಿಗೆ ಯಾರುಂಟು ಈ ಪ್ರಪಂಚದಲ್ಲಿ, ಎಲ್ಲ ಎರವಿನ ಸಂಸಾರ ಅಲ್ವೇ. ಯಾರನ್ನೋ ಕರೆದು ದೇವರನ್ನ ತೋರಿಸುವುದಕ್ಕೆ ನಾನಷ್ಟು. ಈ ಪ್ರಪಂಚದಲ್ಲಿ ಯಾರಿಗೆಲ್ಲ ಭಾಗ್ಯ ಲಭ್ಯ ಉಂಟು ಅವರು ಅನುಭವಿಸುತ್ತಾರೆ, ಅದಕ್ಕೆ ನನ್ನ ಕೃಪಾ ಪೋಷಿತತೆ ಬೇಡ. ಕಂಡಿರುವಂತಹ ಕೃಷ್ಣನನ್ನ ಪದ ತಲವನ್ನ ಪೂಜಿಸುವುದರ ಮೂಲಕವಾಗಿ ಕೃತಾರ್ಥನಾಗಬೇಕು. ಕೃಷ್ಣ ಮುಕುಂದ ಗೋವಿಂದ ಶ್ರೀಹರಿ.
ಹೌದಾ? ಹೌದು. ಈಗ ನಾನು ನೀನು ಹುಡುಗಾಟಕ್ಕೆ ಮಾಡುವುದಿಲ್ಲ. ಅದಕ್ಕಾಗಿ ಅವನಲ್ಲಿ ಹುಡುಗಾಟ ಬೇಡ ಅಂತ ಮೊದಲು ಹೇಳಿದ್ದೇನೆ ನಾನು. ಹುಡುಗರು ಹುಡುಗಾಟಿಕೆ ಮಾಡಿದ್ರೆ ಚಂದ. ಅದು ಸರಿ, ಆದ್ರೆ ಬೇಡ, ಸುಮ್ನೆ ಸಾಯ ಬೇಡ ಅಂತ ಹೇಳಿದ್ದೇನೆ ನಾನು. ಆತ ಏನು ಮಿಕ್ಕಿ ವ್ಯವಹರಿಸಿದ, ಅದಕ್ಕೆ ತಕ್ಕದಾಗಿ ನೀನು ವ್ಯವಹರಿಸುವುದೇ. ಪ್ರತಿಜ್ಞೆ ಮಾಡಲಿ ಅಂತ ಹೇಳಿದ. ನನಗೆ ಮಾಡ್ಲಿಕ್ಕೆ ಬರುದಿಲ್ವಾ? ಯಾರೋ ನಿನ್ನಲ್ಲಿ ಹೇಳಿದ್ದೆ ಮಾಡುದೇ ನನ್ನ ಹೊಸ್ತ. ಅಯ್ಯೋ, ನಿನ್ನಲ್ಲಿ ಹೇಳಿದ್ದಲ್ಲ ಅವು, ಹೇಳಿದ್ದು ನನ್ನಲ್ಲಿ. ಎಂದನಾಗ ಸುಧನ್ವ ಶ್ರೀ ಗೋವಿಂದ ಲಾಲಿಸು, ನನ್ನಲ್ಲಿ ಹೇಳಿದ್ದು. ಏನ್ ಹೇಳಿದ? ಏನಂತ? ಸಾಮರ್ಥ್ಯ ಇದ್ರೆ ಪಾರ್ಕ್ ಪ್ರತಿಜ್ಞೆ ಮಾಡ್ಲಿ ಅಂತ ಹೇಳಿದ್ದು. ನಾನು ಹೇಳ್ತಿದ್ದೆ ಬವ ಮಾಡು ಈಗ ಅಂತ ಹೇಳ್ತಿದ್ದೆ. ಅಷ್ಟೊಳಗ ನೀನು ಆದೇಶ ಬಂದವರಾರಿ. ನನ್ನ ಮತ ಏನು? ನಿನ್ನಲ್ಲಿ ಹೇಳಿ ಮತ್ತೆ ನೀನ್ ನನಗೆ ಹೇಳಿ ಅಂತ ಸಮಯ ವ್ಯರ್ಥ ಮಾಡುದು ಬೇಡ ಅಂತ ಹೇಗೂ ಪ್ರತಿಜ್ಞೆ ಮಾಡ್ಬೇಕಲ್ವಾ? ಮಾಡಿಯ ಬಿಟ್ಟೆ. ಅದಕ್ಕೆ ನೀನು ತಲೆ ಕಾಯಿಸಿಕೊಳ್ಳುವುದು ಬೇಡ. ಗೊತ್ತಾಗೋಷ್ಟು ಆಗಿದೆ. ಇದಿಷ್ಟು ಅಲ್ಲಪ್ಪ, ನೀನ್ ಮತ್ತೆ ನನಗೆ ಮಾಡು ಅಂತ ಹೇಳ್ಬೇಕಾ ಬೇಡವಾ? ಯಾಕೆ ಹೇಳಿದ್ಮೇಲೆ ಈಗ ಏನಾಗಿದೆ ವಿಚಾರವನ್ನು ಮಾಡಿ. ನನ್ನ ಮತ ಏನು ಎನ್ನುವುದನ್ನು ವಿಚಾರಿಸು. ಮಾಡಿದ ಪ್ರತಿಜ್ಞೆಯಾದ್ರೂ ಸರಿಯಾಗಿ ಮಾಡಿದೀಯಾ? ನೋಡ್, ಅವನಿಗೆ ನಿನಗೆ ಎಷ್ಟು ವ್ಯತ್ಯಾಸ. ಆತನನ್ನು ಕೊಂದು ಕಳಿತೇನೆ. ಏನು ಉದಾಹರಣೆ? ಏನು ಯಾವ ರೀತಿಯಲ್ಲಿ? ಏನು ಆತ ಸ್ತ್ರೀ ಹತ್ಯೆ ಮಾಡಿದವನು, ಗೋ ಹತ್ಯೆ ಮಾಡಿದವನು, ಏನು ಬ್ರಹ್ಮಹತ್ಯೆ ಮಾಡಿದವನು? ಉದಾಹರಣೆ ಅಲ್ಲ, ಶ್ರೀಕೃಷ್ಣನ ಭಕ್ತ ಆತ. ನೋಡ್, ಅವನಿಗೆ ನೀನು ಶ್ರೀಕೃಷ್ಣನ ಭಕ್ತ ಎನ್ನುವ ಎಷ್ಟು ಹೆಚ್ಚಿನ ಜಾಗೃತವಾಗಿದೆ. ಆತ ನೀನು ಬಿಡಬಹುದಾದ ಬಾಣವನ್ನ ಕತ್ತರಿಸ್ತೇನೆ. ಅಷ್ಟನ್ನೇ ಮಾಡಿದ ನೀನನ್ನು ಕೊಡ್ತೇನೆ ಅಂತ ಹೇಳಿದ್ ನಾವು. ಇಲ್ಲ, ಯಾಕೆ ಹೇಳಿಲ್ಲ? ಕೃಷ್ಣ ಭಕ್ತ ಎನ್ನುವ ಪ್ರಜ್ಞೆ ಅವನಿಗೆ ಜಾಗೃತವಾದ ನೀನ ಭಾವ. ಹಾಗೆ ಕೊಂದು ಕೊಡುತ್ತೇನೆ. ಏನಾಯ್ತು? ಅಂದೊಂದು ಜಯತ್ರಥನನ್ನು ಕೊಲ್ಲುವ ಆ ಘಟನೆ ಈಗ ಮರುಕಳಿಸಿದ ಹಾಗಾಯ್ತು ಅಷ್ಟೇ. ಹೌದಾ? ಅಂದು ಪ್ರತಿಜ್ಞೆ ಮಾಡಿದೆ ಸೂರ್ಯಾಸ್ತವಾಗುವುದೊಳಗಾಗಿ ಅವನ ಕಂಠವನ್ನು ಕಡಿದು ಚೆಲ್ತೇನೆ. ಅಲ್ಲಿದ್ದ ನಾನು ಅಗ್ನಿಪ್ರವೇಶವನ್ನು ಮಾಡಿದ್ದೇನೆ ಅಂತ ಹೇಳಿದ್ದೆ. ಅಗ್ನಿಪ್ರವೇಶ ಮಾಡಿದ್ದೇನ? ಮಾಡ್ತಿದ್ದೆ. ಅಲ್ಲ, ನಾನು ಕೊಂದದ್ರಿಂದ ಮಾಡ್ಲಿಲ್ಲ. ಕೊಲ್ಲುವುದಕ್ಕೆ ಹೇಗೆ ಸಾಧ್ಯವಾಯ್ತು? ನಾನು ನನ್ನ ಚಕ್ರವನ್ನ ಸೂರ್ಯನಿಗೆ ಮರೆಯಾಗಿಸಿ ಕತ್ತಲಾಯಿತು ಎನ್ನುವ ಭ್ರಮೆಯನ್ನು ಎಲ್ಲವರಿಗೂ ಹುಟ್ಟಿಸಿ ಆತ ತಲೆ ಎತ್ತುವಂತೆ ಮಾಡಿ ಆತನ ವಧೆಗೆ ನಿನಗೆ ಅನುಕೂಲವಾಗುವ ಸಂದರ್ಭವನ್ನು ಸೃಷ್ಟಿ ಮಾಡಿ ಕೊಟ್ಟದ್ರಿಂದ ಆಗಿ ನಿನಗೆ ಆ ವಧೆಗೆ ಅನುಕೂಲವಾದದ್ದು. ಆ ವಿಶ್ವಾಸದ ಮೇಲೆ ನಾನು ಅಷ್ಟು ಮಾಡಿದ್ದಲ್ವಾ? ಒಳ್ಳೆ ಭಾವ. ಇಂಥ ಭಾವ ಸಿಕ್ಕಿದ್ರೆ ನಮ್ಮ ಕತೆ ಮುಗಿದಾಗಿ. ಸ್ವಲ್ಪ ಯೋಚನೆ ಮಾಡ. ಎಲ್ಲ ಹೊತ್ತಿಗೂ ಈ ಭಾವ ಬಂದು ಒದಗುತ್ತಾನೆ ಅಂತ ಭಾವಿಸಬೇಡ. ನೀನ್ ಇಷ್ಟೊತ್ತವರೆ ಬಂದಿದ್ಯಾ, ಅದಕ್ಕೆ ಇಷ್ಟ ಆದದ್ದು ನಿನಗೆ? ಅದೇ, ಈಗ ನೀನ್ ಬಂದ ಮೇಲೆ ಮತ್ತೆ ನಾನು ಸುಮ್ಮನೆ ಏನಾದ್ರೂ ಮಾತಾಡುವುದಾ? ಅದೇ ಮಾಡುದು, ಆಗುವಂತದ್ದನ್ನೇ ಮಾಡ್ಬೇಕು. ನಾನು ಅದನ್ನೇ ಚೇತ್ರತನ ಕತೆ ಬಂದು ಒದಗಿತಲ್ಲ ಅಂದು ನಾನು ಹೇಗೆ ಭಾಗವಹಿಸಬೇಕಾದ ಅನಿವಾರ್ಯತೆ ಬಂತು, ಇಂದು ಮತ್ತೆ ನಾನು ಅಲ್ಲಿ ಧುಮ್ಮಿಕ್ಕಬೇಕಾದ ಅನಿವಾರ್ಯತೆ ಬಂತು. ಈಗ ನಿನಗೆ ಸಹಾಯ ಮಾಡುವುದಕ್ಕೆ ಏನ್ ತೊಂದರೆ ಉಂಟಯ್ಯ? ಆತ ಉದಾಹರಣನಾಗಿದ್ದ, ದುಷ್ಟನಾಗಿದ್ದ, ಆ ಕಾರಣದಿಂದಾಗಿ ಒದಿಸುವಲ್ಲಿ ಯೋಚಿಸಬೇಕಾದ ಪ್ರಮೇಯವೇನೂ ಇರಲಿಲ್ಲ. ಈತ ಹಾಗೆ ಅಂತ ಭಾವಿಸಿ ವೀರ ವೈಷ್ಣವ
ಸಾಮಾನ್ಯ ಒಬ್ಬ ಹುಲೋಬೂಪನ ಹುಡುಗ ಸಾಮಾನ್ಯವಾದ ವ್ಯಕ್ತಿತ್ವವನ್ನು ಹೊಂದಿದವ ಅಂತ ಭಾವಿಸಿದೀಯ ನೀನು? ಎಂತಹ ವ್ಯಕ್ತಿತ್ವವನ್ನು ಹೊಂದಿದವ? ಯಾವುದರಲ್ಲಿ? ವೀರ ವೈಷ್ಣವ ನೀವನು. ಅಷ್ಟೇ ಅಲ್ಲ, ನನ್ನ ಸದ್ಭಕ್ತನಾಗಿದ್ದಾನೆ. ಬೇಕಾದ ಚಿತ್ತದಿಂದ ಸದಾ ಸರ್ವದಾ ಶ್ರೀಕೃಷ್ಣನೇ ಸರ್ವಸ್ವ ಎನ್ನುವುದಾಗಿ ಬಯಸುವಂತಹ ಸದ್ಭಕ್ತ ನಾನು. ಮೊದಲಿಂದ ಅದೇ ಅಲ್ವಾ? ನೀನು ಅದೇ. ಬಿಡ, ಆ ವಿಚಾರದಲ್ಲಿ ಮತ್ತೆ ಚರ್ಚಿಸೋದ್ರೆ ಹೊತ್ತಾಗಿ ಹೋದಿ. ಅಷ್ಟೇ ಅಲ್ಲ, ಆತ ಸೂನ್ರಪ್ಪ ಅಂದ್ರೆ ಆತನ ತಂದೆಯ ಮಾತನ್ನ ಮೀರದ ಒಬ್ಬ ಒಳ್ಳೆಯ ಪುತ್ರ ಪುತ್ರ ಅಂತ ಹೆಸರು ಅವರಿಗೆ. ತಂದೆಯ ಮಾತನ್ನ ಚಾಚು ತಪ್ಪದೆ ನಡೆಸುವ ಸತ್ಪುತ್ರರು ಅಂತ ಹೇಳಿಸಿಕೊಳ್ತಾರೆ. ಈಗ ನಾನು ಅಂತದ್ದೇ ಮಾಡಿದ್ದಲ್ವ? ಅಲ್ಲ, ನೀ ಮಾಡ್ತಿದ್ದೇನ? ನಿನ್ನ ಅಪ್ಪ ಸುತ್ತೋಗಿದ್ದಾರೆ. ಆದ್ರೂ ಅಂತ ಕಾರ್ಯ ಬಿಟ್ಟಿದ್ದೇವ. ಅಷ್ಟೇ ಅಲ್ಲ, ಏಕಪತ್ನಿ ವೃತಸ್ಥ. ಹೌದು, ಒಂದೌದು. ಆಯುಷ್ಯದಲ್ಲಿ ನಾನು ನೀನು ಮಾತಾಡುವ ಹಾಗೆ ಇಲ್ಲ. ಅಲ್ಲ, ಮಾತಾಡುವ ಹಾಗಿಲ್ಲ. ಹಾಗಂತ ನಾವು ಕಡಿಮೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಏಕಪತ್ನಿ ಮತ್ತಸ್ಥನಾದ್ರಿಂದ ನಾವು ಕಡಿಮೆ ಅಂತ ಹೇಳಿಕ್ ಬರ್ತದ? ನಮ್ಮ ತಾವ್ರತ ಇಲ್ಲ ನೋಡು. ಆದ್ರಿಂದ ಅಂಥವನನ್ನ ಅವ ಏಕಪತ್ನಿ ವ್ರತಸ್ಥ. ಅವನ ವಯಸ್ಸಿಗೂ ನಮ್ಮ ವಯಸ್ಸಿಗೂ ಎಷ್ಟು ವ್ಯತ್ಯಾಸ ಉಂಟು? ನಮ್ಮ ವಯಸ್ಸು ಬರುವಾಗ ಮೊಮ್ಮಗೆ ಕೆಲವು ಕಟ್ಟಿಕೊಂಡು ಅಂತ. ಅಲ್ಲ, ಕಟ್ಟಿಕೊಳ್ತಾನೆ ಅಂತಲ್ಲ, ಆ ಮನಸ್ಥಿತಿ ಇರುವುದು ಬೇರೆ. ಈಗ ನಾವ ಕಟ್ಟಿಕೊಳ್ಳುದು ಬೇರೆ, ಹೋದಾಗ ಗಂಟು ಬೀಳುವುದು ಬೇರೆ. ಹಾಗೆ ಹೇಳಲಿಕ್ಕೆ ಹೋದ್ರೆ ನನಗೆ ಗೊತ್ತಿಲ್ಲ ಎಷ್ಟು ಆದದ್ದು ನಿನ್ನಿಂದ ಅಂತ ಹೇಳಿದ್ರೆ ತಪ್ಪಾಗುದಕ್ಕೆ ಸಾಧ್ಯ ಇಲ್ಲ. ಇದು ಒಳ್ಳೆ ಮತ್ತೆ ನಮಗ ಬೇಕು. ಆದ್ರೆ ಅದಾಗಿ ಗಂಟು ಬಿದ್ದಿದ್ದು ಏನು? ಹೌದು, ನಾವು ನಮಗ ಬೇಕಾಗಿ ಕೆಳಗೆ ಅವ್ರಿಗೆ ಬೇಕಾಗಿ ಇದೆಲ್ಲ ನಿನ್ನ ಹಾಗೆ ಅಲ್ವಾ? ಅದು ಬಿಡ, ನಾವು ಬೇಕು ಅಂತ ತಂದದ್ದು ಬಹಳ. ಆದ್ರೆ ಇಂಥವನನ್ನ ವಧಿಸುವುದು ಹೇಗೆ ಸಾಧ್ಯ? ವಧಿಸುವುದಕ್ಕಾದಿ ನಾನೊಮ್ಮೆ ವಧಿಸುವುದಕ್ಕೆ ಮುಂದಾದೆ ಅಂತಾದ್ರೆ, ಆ ಕಾರ್ಯಕ್ಕೆ ನಾನು ಅನುವನ ಮಾಡೇ ಕೊಟ್ಟೆ ಅಂತಾದ್ರೆ, ಭಕ್ತರನ್ನ ಸಲಹುವವ ಎನ್ನುವ ಬಿರುದಿಗೆ ಅರ್ಥವುಳದೀತ? ನೀ ನೋಡು, ನೀನ ಭಾವ ತಂಗಿಯರ ಕೊಟ್ಟು ಸಿಕ್ಕಿಬಿದ್ದೇನೆ. ನಿನ್ನನ್ನು ಬಿಡುವ ಹಾಗಿಲ್ಲ. ಸಿಕ್ಕಿಬಿದ್ದೇನೆ ಅಂತ ಹೇಳ್ಬೇಡ. ಅಲ್ಲದಿದ್ರೆ ನಿಮ್ಮ ಹುಡುಗ ಆವತ್ ನಾನಲ್ಲಿ ಬಂದಾಗ ಇರು ನೀನು ಎತ್ತು ವೇಷದಿ ನಿನ್ನಡೆಗೆ ಬರುವನ ಬನನು ಮುರದಿ ಅಲ್ಲಿ ನಾನು ಬಂದಿರಲಿಕ್ಕೆ ನೀನು ತೈದ ತೈದ ಅಂತ ಹೇಳಿದವನೇ ನೀನು. ಅಲ್ಲಿಂದ ನಾನು ಹೋಗ್ತಿದ್ದ ಮುಂದೆ ಸುಮ್ಮನೆ ಅದೆಲ್ಲ ಆಕ್ಷೇಪ ಮಾಡ್ಬೇಡ. ಹೌದಾ? ಒಂದು ಹೇಳಿದ್ದು ಹೌದು, ಆದ್ರೆ ಅಂದು ನೀನು ಇಷ್ಟು ಕೆಟ್ಟ ಹಾಳಾಗಿಲ್ವಾಗಿತ್ತು. ಇವತ್ತು ಕೆಟ್ಟ ಹಾಳಾಗಿದ್ದೆ. ನಾನು ಹಾಳಾಗ್ತೆ ಸತ್ಯ ಅಂದ್ರೆ ನೀನು ಬರ್ತಿದ್ಯಾ? ಏನ್ ಬರ್ತಿದ್ಯಾ? ಎಷ್ಟು 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 ಒಂದು ಮಾತು ಕೇಳುವ ಸೌಜನ್ಯ ಇಲ್ಲ ಭಾವ. ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ ಉಪಕಾರ ಎನ್ನುವುದಾಗಿ. ಬಿಡ, ನಿನ್ನನ್ನು ಬಿಡುವ ಹಾಗಿಲ್ಲ. ತಂಗಿಯನ್ನು ಕೊಟ್ಟಿದ್ದೇನೆ, ಆತ ನನ್ನ ಸದ್ಭಕ್ತ. ಒಟ್ಟಾರೆ ನಿಮ್ಮಿಬ್ಬರ ಮಧ್ಯದಲ್ಲಿ ನನ್ನ ಪರಿಸ್ಥಿತಿ ಏನಾಗಿ ಹೋಯ್ತು? ಅಡಕತ್ತರಿಯಲ್ಲಿ ಸಿಕ್ಕಿದ ಅಡಕೆ ಹಾಗೆ ಆಗಿ ಹೋಯ್ತು. ನೀನು ಭಾವ, ಅವ ಸದ್ಭಕ್ತ, ಏನ್ ಮಾಡ್ಲಿ ಹೇಳ? ಒಟ್ಟಾರೆ ನಾನು ಬಂದು ಕೆಟ್ಟನಲ್ಲ ಇಲ್ಲಿ. ನಾನು ಸಿಕ್ಕಂತೆ ಸಂಭಾಷಿಸುವಂತಹ ಯೋಗ ಪುಣ್ಯಾತ್ಮ ಅರ್ಜುನ ಪುಣ್ಯಾತ್ಮ ಅನುಮಾನವೇ ಇಲ್ಲ. ಬೇಡ ದೇವರೇ, ದೂರದಿಂದ ನಿನ್ನ ಅನುಗ್ರಹ ಸಿಕ್ಕಿದ್ರೆ ಸಾಕು, ಅದಕ್ಕಿಂತಲೂ ಹೆಚ್ಚಿನ ಅಪೇಕ್ಷೆ ನನಗಿಲ್ಲ. ಹೌದು, ನಿನ್ನ ಸಂಕಷ್ಟ ನನಗೊಂದು ಪ್ರಮಾಣದಲ್ಲಿ ಅರ್ಥ ಆಗ್ತಾ ಉಂಟು. ಈ ಪ್ರಪಂಚದಲ್ಲಿ ಭಕ್ತಾದಿಗಳಿಗೆ ಕಷ್ಟ ಬಂದ್ರೆ ಪರಿಹಾರ ಮಾಡುವವನು ದೇವರು. ದೇವರಿಗೆ ಕಷ್ಟ ಬಂದ್ರೆ ಪ್ರಾಣದ ಹಂಗನ್ನ ತೊರೆದು ಭಕ್ತನಾದವನು ಸಿದ್ಧನಾಗಬೇಕು ಯಾವ ತ್ಯಾಗಕ್ಕೂ. ಇದನ್ನ ಅರ್ಥ ಮಾಡಿಕೊಂಡವನು ನಾನು. ದೇವ, ಏನಂತು ಈ ಪ್ರಪಂಚದಲ್ಲಿ ಉಳಿಯುವುದು ಸ್ವಾಭಾವಿಕ, ಉಳಿಯುವುದು ಏನು ಎನ್ನುವುದನ್ನ ನಾವು ಆಲೋಚನೆ ಮಾಡಬೇಕು. ಐಹಿಕವಾಗಿರುವಂತಹ ಜಯದಲ್ಲಿ ಯಾವ ಅರ್ಥ ಇಲ್ಲ, ಪಾರಮಾರ್ಥಿಕವಾದಂತಹ ವಿಜಯದಲ್ಲಿ ಪರಮವಾದ ಅರ್ಥ ಉಂಟು. ಅದನ್ನ ತಿಳಿದ ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದಿಷ್ಟೇ ದೇವ, ಐಹಿಕ ಜಯವನ್ನ ಪ್ರಾರ್ಥನೆಗೆ ಕರುಣಿಸು, ಪಾರಮಾರ್ಥಿಕ ವಿಜಯವನ್ನು ನನಗೆ ಪರಿಪಾಲಿಸು. ಸಾಕು ಸಾಕು ದೇವ, ಸಾಕು. ಅರಸ
ತಪ್ಪಿ ತಪ್ಪಿಯೂ ಹಾಗೆ ತಪ್ಪಿ ತಪ್ಪು ಪ್ರಶ್ನೆ ಬೇಡ ನಾ ಹೇಳು ವಿವರಿಸುವ ಹಾಗಿಲ್ಲ ಯಾಕೆಂದ್ರೆ ಇನ್ನೂ ಇರಬಹುದಾದದ್ದು ಮೂರೇಶ್ವರಗಳು ಹೌದು ಅಷ್ಟರೊಳಗಾಗಿ ಕಾರ್ಯ ಸಾಧನೆ ಆಗಬೇಕು ಅದಲ್ಲದಿದ್ರೆ ಅಲ್ಲಿದ್ರೆ ಅಂತ ಹೇಳಿದ್ದೇನಲ್ಲ ಸಾಮಾನ್ಯವಾದ ಸರ್ ಈತನನ್ನು ವಧಿಸುವುದಕ್ಕೆ ಖಂಡಿತ ಶರದಿಂದ ಸಾಧ್ಯ ಇಲ್ಲ ಅದನ್ನ ತಿಳಿದಂತ ನಾನು ಹಿಂದೆ ಗೋವರ್ಧನಾದ್ರಿಯನ್ನ ಎತ್ತಿ ಗೋವುಗಳನ್ನ ಗೋಪಾಲಕರನ್ನ ಕಾಪಾಡಿದಂತಹ ಪುಣ್ಯವನ್ನು ಇದಕ್ಕೆ ಧಾರೆ ಎರೆದಿದ್ದೇನೆ ಪ್ರಯೋಗಿಸಿ ನೋಡು ಪುಣ್ಯವನ್ನು ಹೊತ್ತು ಬರುವಂತಹ ಬಾಣವನ್ನು ನಡುಪಥದಲ್ಲಿ ದುಂಡರಿಸದೇ ಇದ್ರೆ ನಿನ್ನ ಪಾದ ನಂಬಿದ ಭಕ್ತನಲ್ಲ ಅಂತ ಕೃಷ್ಣಾವತಾರದ ಪುಣ್ಯವನ್ನು ಹೊತ್ತು ಬರುವ ಬಾಣವನ್ನು ನಡುಪಥದಲ್ಲಿ ದುಂಡವಿಸಲಿಲ್ಲ ಅಂತಾದ್ರೆ ಅರುಂಧತಿ ವಸಿಷ್ಠರು ಹೋಗದಲ್ಲಿರುವಾಗ ಅವರ ತಲೆಯನ್ನು ಕಡಿಯುವಂತ ಪಾಪನನ್ನು ಮಾಡಿ ವಿಶೇಷತೆ ಉಂಟು ಸರಿ ಹೇಳಬೇಕು ಕಥೆಯನ್ನ ಇಲ್ಲ ಕಂತೆ ಹೇಳುದು ಬೇಡ ಆದ್ರೂ ಈ ಅವತಾರದ ಪುಣ್ಯ ಅದರಷ್ಟಲ್ಲ ಇನ್ನು ಪೂರ್ಣ ಆಗ್ಲಿಲ್ಲ ನೋಡು ಅಲ್ಲ ಈಗ ಆಗ್ತದೆ ಅದಕ್ಕೆ ಪೂರ್ಣ ಅವತಾರ ಏನಾದ್ರೂ ಹೇಳಿದ್ದು ಅದಕ್ಕೆ ಅದನ್ನ ಪೂರ್ಣಗೊಳಿಸಿ ಬಂದವನಿದ್ದೇನೆ ಕೃಷ್ಣ ಅವತಾರ ಇನ್ನು ಪೂರ್ಣ ಆಗ್ಲಿಲ್ಲ ಅರ್ಧ ಯಾಕೆ ನಾವಿದ್ದೇವೆ ನೋಡಿ ಇನ್ನು ಉಂಟು ಮತ್ತೆ ಕಥೆ ಹಾಗಾಗಿ ಅದು ಪೂರ್ಣ ಅವತಾರ ಅರ್ಥ ಆಯ್ತಲ್ಲ ಆ ಪೂರ್ಣ ಅವತಾರದ ಸಮಸ್ತ ಪುಣ್ಯವನ್ನು ಧಾರೆ ಇರೋದಷ್ಟೇ ಅಲ್ಲ ತ್ರಿಮೂರ್ತಿಗಳನ್ನು ಇದಕ್ಕೆ ಆಹ್ವಾನಿಸ್ತಾ ಇದ್ದೇನೆ ತುದಿಯಲ್ಲಿ ರುದ್ರ ಲಯಕಾರಿ ಆದಿಯಲ್ಲಿ ಬ್ರಹ್ಮ ಮಧ್ಯದಲ್ಲಿ ನಾವು ಕಾರಣ ಉಂಟು ಯಾಕಂದ್ರೆ ಆತ ತುಂಡರಿಸಬೇಕು ಅಂತ ಅವನ ಬಾಣ ಬಂದು ಎಲ್ಲಿ ತಾಗಬೇಕು ಮಧ್ಯಕ್ಕೆ ತಾಗಬೇಕು ನಮ್ಮ ಕಾರಣದಿಂದಾಗಿ ಬೇರೆಯವರಿಗೆ ಪಟ್ಟು ಬೀಳುವುದು ಬೇಡ ನಾವೇ ಅಲ್ಲಿ ಇರೋಣ ಅಂತ ನಾನು ಇದ್ದದ್ದಷ್ಟೇ ಆನಂತರದಲ್ಲಿ ಇಂತಹ ಭೂತೂಕದ ಬಹುಭಾರದ ಈಗಲೇ ಭಾರ ಆಗ್ತಾ ಉಂಟು ಆಗ್ತಾ ಉಂಟ ಯೋಚಿಸಬೇಡ ಆ ಶರವನ್ನು ಪ್ರಯೋಗಿಸುವುದಕ್ಕೆ ಕೂಡುವುದಕ್ಕೆ ನನ್ನ ತೋಳಿಗೆ ಸಾಮರ್ಥ್ಯವನ್ನು ಅನುಗ್ರಹಿಸಿದ್ದೇನೆ ಪ್ರಯೋಗಿಸುವ ಆರೋಪಿಸಿದವನೇ ನೀನು ಪುಣ್ಯವನ್ನ ಕೊಟ್ಟವನು ನೀನು ಬಾಣವನ್ನ ಬಿಟ್ಟು
ಬಿಟ್ಟವನು ಪಾರ್ಥ, ಪಾರ್ಥ ಮಧ್ಯದಲ್ಲಿ ಕಡಿದಿಟ್ಟವನು ನಾನು. ಈ ಮಧ್ಯೆ ಪುಣ್ಯವನ್ನ ಸೂರೆಗೊಂಡವರು ನಾನು ನರನು. ಹೇಳ್ತೀಯ ನಿರ್ಣಯವನ್ನು ಹೇಳಬೇಕಿದ್ರೆ ಇನ್ನೂ ಒಂದು ಅಂಬು ಉಂಟಲ್ಲ. ಅನುಗ್ರಹ ಆಗುವಾಗ ನಮ್ಗೆ ಈ ರೀತಿ